ಕಂಟ್ರೋಲ್ ಹಂಗೆ ನಂದು ಮೈಕು. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಸಂಪೂರ್ಣ ಮಾಹಿತಿ ದಿನೇಶ್ ಗುಂಡೂರಾವ್ ಅವರು ಕೃಷ್ಣಬೈರೇಗೌಡರು ಸಂಪೂರ್ಣವಾಗಿ ತಮಗೆ ವಿಚಾರವನ್ನು ತಿಳಿಸಿದ್ದಾರೆ. ನಾನು ಅದರ ಬಗ್ಗೆ ಮತ್ತೆ ಜಾಸ್ತಿ ಅದ್ರ ಬಗ್ಗೆ ಹೇಳಕ್ ಹೋಗುದಿಲ್ಲ. ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆಯಿಂದ ಸಮೇತ ಇದೆ. ಇಲ್ಲಿವರೆಗೆ ಬಿ ಜೆ ಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಯಾವುದೇ ರೀತಿಯಾದಂಥ ಅದು ದಾಖಲಾತಿಗಳು ಇಲ್ಲ. ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್, ದೇರ್ ಇಸ್ ನೋ ಒನ್ ಎವಿಡೆನ್ಸ್. ಇಲ್ಲಿ ಕೃಷ್ಣಬೈರೇಗೌಡರು, ದಿನೇಶ್ ಗುಂಡೂರಾವ್ರು, ನಾವು ಇರ್ತಕ್ಕಂಥದ್ದು ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಿದ್ವಿ. ಹಂಗಾಗಿ ನಾಟ್ ಟು ವೇಸ್ಟ್ ಮಚ್ ಟೈಮ್, ದಿನೇಶ್ ಗುಂಡೂರಾವ್ರು ಹೇಳಿದಂಗೆ ಇವತ್ತು ನೈತಿಕತೆ ಒತ್ತು, ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು. ಇದಕ್ಕೆ ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಬಿ ಜೆ ಪಿ ಅವರು ದಯಮಾಡಿ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ನೀವು ನಿಮ್ಮದೇ ಆದಂಥ ಗವರ್ನರ್ ಇದ್ದಾರೆ, ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡೋಕ್ಕೆ ಹೇಳಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇದು ಬರೀಬೇಕು ವಾಪಸ್ ಈಗ, ಯಾಕಂದ್ರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರೀತಾ ಇದ್ದಾರೆ. ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಇಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರಿಗೆ ಲೆಟರ್ ಬರೀಬೇಕು ಅಂಥೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ. ಇದು ಮೊದಲನೇ ರಿಲೀಸ್, ಇದು ಇನ್ನು ಹಲವಾರು ರಿಲೀಸ್ಗಳು ನಾವು ಅಂತತ್ವ ಮಾಡ್ತೀವಿ. ಯಾಕಂದರೆ ಇವರು ನಮ್ಮ ಮೂಡಾ ಕೇಸ್ನಲ್ಲಿ ಏನು ಹೇಳ್ತಿದ್ದಾರೆ, ನಾನು ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ 14 ಸೈಟಿಗೆ ಯಾಕೆ, ಯಾರ್ಯಾರು ಇನ್ವಾಲ್ಡ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ, 125 ಸೈಟ್ ಯಾರು ಪಡೆದಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ. ಬಿ ಜೆ ಪಿ ಆಡಳಿತ, ಬಿ ಜೆ ಪಿ ಸರ್ಕಾರ ಮೂಡಾದಲ್ಲಿ ಬಿ ಜೆ ಪಿನೇ ಅಧಿಕಾರದಲ್ಲಿದ್ದು ಅವರು ಸೈಟ್ ಕೊಟ್ಟು ನಮ್ಮ ಮೇಲೆ ಗೂಬೆ ಕುಂದಿರಿಸಿ ಇವತ್ತು ಇಲ್ಲಿಗೆಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ, ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ಡಿನೋಟಿಫಿಕೇಶನ್ ಬರ್ತವೆ, ಪರ್ಟಿಕ್ಯುಲರ್ ಆಗಿ ಇದೇ ಪಿಕ್ ಅಂಡ್ ಚೂಸ್ ಮಾಡ್ತಾರೆ, ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವ್ರು ಕೊಟ್ಟಿದ್ದಾರೆ. ಇವ್ರು ಪಿಕ್ ಅಂಡ್ ಚೂಸ್ ಮಾಡಿದ ನಂತರ ಡಿನೋಟಿಫಿಕೇಶನ್ ಐ ತಿಂಕ್ 78 ಸರ್, 72 ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ ನಲ್ಲಿ ಕೊಟ್ಬಿಟ್ಟಿರ್ತೀವಿ, ಓನರ್ ಕೂಡ ದುಡ್ಡು ಪಡೆದ್ಬಿಟ್ಟಿರ್ತಾನೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ, ಬಿಡಿಎನಲ್ಲಿ ಇರ್ತಕ್ಕಂಥ ಆಸ್ತಿನ ಎಲ್ಲ ಆಫೀಸರ್ಗಳು ಕೆಳಗಿನ ಮೇಲ್ವರೆಗೆ ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿಷನ್ ಇಲ್ಲ, ಮಾಡಕ್ ಬರಲ್ಲ, ಡಿನೋಟಿಫಿಕೇಶನ್ ಬಂದ ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಒಪಿನಿಯನ್ ಪಡೆಯಲಿಲ್ಲ. ಆಯ್ತು, ಮುಂದೆ ಯಡಿಯೂರಪ್ಪ ಸಾಹೇಬ್ ಅಧಿಕಾರಕ್ಕೆ ಬಂದರು, ಅಟ್ಲೀಸ್ಟ್ ಯು ಶುಡ್ ಅಪ್ಲೈಡ್ ಮೈಂಡ್, ಒಂದು ಲೀಗಲ್ ಒಪಿನಿಯನ್ ತಗೋಬೇಕು, ಎ ಜಿ ಒಪಿನಿಯನ್ ತಗೋಬೇಕು, ಯಾವುದೇ ರೀತಿಯಾದಂತ ಒಪಿನಿಯನ್ ತಗೊಳ್ಳಾರೆ ನೇರವಾಗಿ ಇವರೇ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಅದಕ್ಕೆ ದಿನೇಶ್ ಗುಂಡೂರಾವ್ ಅವರು ಕೇಳಿರ್ತಕ್ಕಂಥದ್ದು, ನಿಮ್ಮಿಬ್ಬರು ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗತ್ ಜಾಹೀರ್ ಆಗ್ಬೇಕು ಅಂತ ಹೇಳಿ ಕೂಡಲೇ ಇವತ್ತು ಇವರಿಬ್ಬರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನೀವು ಕೇಂದ್ರ ಸಚಿವರಾಗಿದ್ದೀರಿ, ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ. ಅಲ್ಲ ನಮಗೆ ತನಿಖೆ ಆಗ್ಬೇಕು, ಯಾಕೆಂದ್ರೆ ಈಗ ತನಿಖೆ ಆಗೋದಿಕ್ಕೆ ನಿಮಿಷ ತನಿಖೆ ಆಗೋದಿಕ್ಕೆ ಯಾವ ನಿರ್ಬಂಧನೆ ಇಲ್ಲ. ಅವ್ರ ನೋಟಿಸ್ ಇಶ್ಯೂ ಮಾಡ್ಬೇಕು, ಎನ್ಕ್ವೈರಿ ಮಾಡ್ಬೇಕು, ಅವ್ರನ್ನ ಕರೆಸ್ಬೇಕು, ವಿಟ್ನೆಸ್ ಗಳನ್ನ ಕರಿಬೇಕು, ಆ ಅಧಿಕಾರಿಗಳನ್ನ ಕರಿಬೇಕು. ಏನಾಯ್ತಪ್ಪ ನಿಮ್ಮ ಅಭಿಪ್ರಾಯ ಏನು? ಕುಮಾರಸ್ವಾಮಿಯನ್ನು ಕರಿಬೇಕು, ಯಡಿಯೂರಪ್ಪನನ್ನು ಕರಿಬೇಕು, ಪ್ರಿನ್ಸಿಪಲ್ ಸೆಕ್ರೆಟರಿ ಕರೆದು ತನಿಖೆಯನ್ನ ಪ್ರಾರಂಭ ಮಾಡ್ಬೇಕು. ತನಿಖೆ ಪ್ರಾರಂಭ ಮಾಡೋದಕ್ಕೆ ಯಾವ ನಿರ್ಬಂಧನೆ ಇಲ್ಲ. ಅದು ಯಾವ ಕಾರಣಕ್ಕಾಗಿಲ್ಲ ಏನ ಅದ್ರ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡಕ್ ಹೋಗಲ್ಲ, ಆದ್ರೆ ಈಗಾದ್ರೂ ಆಗ್ಬೇಕು. ಒಂದು ವಾರ ವರ್ಷ ನಂತರ ಈಗ ಮಾಡ್ತಾ ಇದ್ದೀವಿ, ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಮಾಡ್ತೇವೆ.
ಲೋಕಾಯುಕ್ತ ಮಾಡ್ತಾ ಅನ್ಕೊಂಡಿದ್ದು ಅಲ್ಲ ನಾವು ಮಾಡೋ ದ್ವೇಷನೇ ಇರಲಿ ಅಲ್ಲ ನಾವು ಮಾಡೋ ಅಲ್ಲ ಇಲ್ಲಿ ದ್ವೇಷ ಇರಲಿ ಪ್ರೀತಿ ಇರಲಿ ಯಾವುದೋ ಒಂದಿದೆ ಈಗ ಏನ್ ಮಾಡ್ಬೇಕು ಹೇಳಿ ಅಲ್ಲ ಸರ್ ಈಗ ದ್ವೇಷನೋ ಅಲ್ಲ ದೇರ್ ಇಸ್ ನೋ ಅಲ್ಲ ದೇರ್ ಇಸ್ ನೋ ಟೂ ಲೇಟ್ ಫಾರ್ ಅ ಗುಡ್ ಡೀಡ್ ಅಂತ ಹೇಳ್ತಾರೆ ಸ್ವಲ್ಪ ಲೇಟ್ ಆಗಿದೆ ಬಟ್ ದೇರ್ ಇಸ್ ಅ ಡೀಡ್ ಇಸ್ ಗುಡ್ ಸೊ ಅದಕ್ಕೆ ಕ್ಷಮೆ ಇರಲಿ ಈಗ ಇವರೇನು ಹೈಕೋರ್ಟ್ ಅವರಿಗೆ ವಜಾ ಮಾಡ್ತು ಅವಾಗ ಮಾತ್ರ ರೆಸ್ಪಾನ್ಸಿಬಿಲಿಟಿ ಇತ್ತು ಬಿಜೆಪಿ ಅವರಿಗೆ ವೆನ್ ಹೈಕೋರ್ಟ್ ರಿಜೆಕ್ಟೆಡ್ ದ ವೆರಿ ಅಪ್ಲಿಕೇಶನ್ ಅಲ್ಲಿ ಪ್ರಾಸಿಕ್ಯೂಷನ್ ಆಗ್ಬಾರ್ದಂತ ಲೋಕಾಯುಕ್ತರ ವಿರುದ್ಧ ಹೋಗಿದ್ರಲ್ಲ ಅವಾಗ ಹೈಕೋರ್ಟ್ ಅದಕ್ಕೆ ವಾಪಸ್ ಕೊಟ್ಟಾದ್ಮೇಲೆ ಇವ್ರಿಗೇನು ಮಾರಾಲಿಟಿ ಏನಿಲ್ಲವಾ ಅವಾಗ ಆಯ್ತು ಒಪ್ಪಿಕೊಂಡೆ ಬೇಕಾದ್ರೆ ಮಾರಾಲಿಟಿ ಆಯ್ತು ಮಾರಾಲಿಟಿ ಮೈತ್ರಿ ಹೇಗಿದ್ರೆ ನಮ್ಗೆ ಇರಬಾರ್ದಂತ ಏನಿದ್ಯಾ ವಿ ಆರ್ ಟಾಕಿಂಗ್ ಬಟ್ ಮಾರಾಲಿಟಿ ರೈಟ್ ವೆದರ್ ಇನ್ ದ ಗವರ್ಮೆಂಟ್ ಔಟ್ಸೈಡ್ ದ ಗವರ್ಮೆಂಟ್ ವೆದರ್ ಯುವರ್ ಜಾಯಿಂಟ್ ಬಟ್ ಮಾರಾಲಿಟಿ ಇಶ್ಯೂ ಬಂದಾಗ ವಾಟ್ ಇಸ್ ದೇರ್ ಸ್ಟ್ಯಾಂಡ್ ನೌ ವಿ ಆರ್ ಟಾಕಿಂಗ್ ಬಟ್ ಫೋರ್ ಮಾರಾಲಿಟಿ ಎಸ್ ದೇರ್ ಆರ್ ಪೊಲಿಟಿಕಲ್ ಆಬ್ಲಿಗೇಷನ್ಸ್ ಇರ್ಬೋದಿಲ್ಲ ಅಂತ ಬಟ್ ನಾವು ಕ್ವಶನ್ ಆಸ್ಕೊಂಬ ಮಾರಾಲಿಟಿ ದಿನ ಬೆಳಿಗ್ಗೆ ನಮಗೆ ಮಾರಾಟ ಬಗ್ಗೆ ಪಾಠ ಮಾಡ್ತಾರೆ ಇವ್ರ ಮಾರಾಟ ಏನೀಗ ಸೊ ದಟ್ಸ್ ಅ ಕ್ವಶನ್ ಆಸ್ಕ್ ಎಸ್ ವಿ ಆರ್ ಸಾರಿ ಇಟ್ ವಾಸ್ ಅ ಲೇಟ್ ಬಟ್ ದೇರ್ ಇಸ್ ನೋ ಟೂ ಲೇಟ್ ಫಾರ್ ಅ ಗುಡ್ ಡೀಡ್ ಪ್ಲೀಸ್ ಫರ್ಗಿವ್ ಸರ್ ನೋಡಿ ಇದು ಹಳೆ ಕೇಸ್ ಅಲ್ಲ ಎಕ್ಸಿಸ್ಟಿಂಗ್ ಕೇಸ್ ಇದ್ರ ಹಳೆ ಕೇಸ್ ಅಲ್ಲ ಹೊಸದಾಗ ಶುರು ಮಾಡ್ತಾ ಇಲ್ಲ ಹೊಸ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ಏನೂ ಇಲ್ಲ ಇದೆಲ್ಲ ಇರುವಂತ ಪಬ್ಲಿಕ್ ಡೊಮೈನ್ ಇರುವಂತ ಡಾಕ್ಯುಮೆಂಟ್ಸ್ ಕೋರ್ಟ್ ನಡೆದಿರತಕ್ಕಂಥ ಪ್ರಕ್ರಿಯೆಗಳು ಲೋಕಾಯುಕ್ತ ಇದ್ರ ಮುಂದೆ ಇರತಕ್ಕಂಥ ಒಂದು ತನಿಖೆ ಆಗಬೇಕಾಗಿರತಕ್ಕಂಥ ಒಂದು ಕೇಸ್ ಆಯ್ತಾ ನಾವೇನು ಹುಡುಕಾಗಿ ಡಾಕ್ಯುಮೆಂಟ್ ಹೊರಗೆ ತಂದು ಯಾವುದು ಹೊಸದಾಗಿ ನಾವು ಸೃಷ್ಟಿ ಮಾಡ್ತಾ ಇಲ್ಲ ಈ ಪ್ರಕರಣ ಹೈಕೋರ್ಟ್ ಆಲ್ರೆಡಿ ಗಣನೆಗೆ ತೆಗೆದುಕೊಂಡು ಇದು ಎಫ್ ಐ ಆರ್ ಅನ್ನ ರದ್ದು ಮಾಡಲಿಲ್ಲ 25,000 ರೂಪಾಯಿ ದಂಡನೆಯನ್ನು ಕೂಡ ಮಾಡಿದ್ರು ಮತ್ತು ಮುಕ್ತವಾಗಿ ತನಿಖೆ ಮಾಡೋದಕ್ಕೆ ಕೂಡ ಅವಕಾಶ ಆದೇಶ ಕೊಟ್ಟರು ಸೊ ಇದು ಲೋಕಾಯುಕ್ತರು ಇದನ್ನು ಮುಂದುವರಿಸಬೇಕು ಅಂದರೆ ನಮ್ಮದು ಮನವಿ ಆದರೆ ಒಂದೇ ಇಲ್ಲ ಇದಕ್ಕೆಲ್ಲ ಉತ್ತರ ಏನು ಅಂತ ಕುಮಾರಸ್ವಾಮಿ ಅವರದು ಕೋರ್ಟ್ ಅಲ್ಲಿ ತೀರ್ಮಾನಗಳಾಗಲಿ ಈಗ ನೀವು ಸಿದ್ದರಾಮಯ್ಯ ಕೇಳ್ತಾ ಇರ್ತೀರ ದಿನನಿತ್ಯ ಮೋಡ 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 ಅಂತ ಇದಕ್ಕೆ ನಿಮ್ಮ ಉತ್ತರ ಏನು ನಿಮ್ಮ ಬಾಮಾಯದಾಗ ಹೆಂಗ್ ಸಿಕ್ಕಿತು ಪ್ರಾಪರ್ಟಿ ನೀವು ಹೇಗೆ ಬೇನಾಮಿ ಹೆಸರು ಮೇಲೆ ನೀವು ಡಿನೋಟಿಫಿಕೇಶನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ